ಹಲೋ ವೀಕ್ಷಕರೇ, ಅರ್ಫು ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಟನ್ ಮಸಾಲ ಮಾಡೋಣ. ಇದಕ್ಕೆ ನಾವು ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಇದರಲ್ಲಿ ಮಟನ್ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 2 ಸೀಟಿ ಮಾಡ್ಕೊಳ್ಳೋಣ. ನಾನು 1/2 kg ಮಟನ್ ತಗೊಂಡಿದ್ದೀನಿ. ನಾನು ಈಗ ಇದನ್ನ 2 ಸೀಟಿ ಮಾಡೋಕ್ಕೆ ಬಿಡ್ತೀನಿ. ಈ ಮಟನ್ ಮಸಾಲೆಗೆ ನಾನು 3 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಮಟನ್ ಮಸಾಲೆಗೆ ನಾನು 3 ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದು ಬ್ರೌನ್ ಕಲರ್ ಬರ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಆಗಬೇಕು. ಮಟನ್ ಮಸಾಲೆಗೆ ನಾನು ಮಸಾಲೆ ಸಾಮಾನು 1 ಚಕ್ರಮಗ್ಗಿ, 2 ಸಣ್ಣ ಪೀಸು ಚಕ್ಕೆ, ಸಣ್ಣದು ಜಾವಿತ್ರಿ, 3 ಲವಂಗ, 2 ಯಾಲಕ್ಕಿ, 1 ದೊಡ್ಡ ಯಾಲಕ್ಕಿ, 2 ಪಲಾವೆಲೆ, 1 ಟೀಸ್ಪೂನು ಹಸಿ ಶುಂಠಿ ಪೇಸ್ಟು, 1/2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಇದು ಈಗ ಇದಾಗಿದೆ. ಇದನ್ನು ತೆಗೆದ್ಬಿಡೋಣ. ನಾನು 4 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ, ಹಸಿ ಮೆಣಸಿನ್ಕಾಯಿ, ಇವತ್ತು ಸ್ವಲ್ಪ ಖಾರ ಇದ್ದಾವೆ. 1 ಹಿಡಿ ಕೊತ್ತಂಬರಿ ತಗೊಂಡಿದ್ದೀನಿ. 1/2 ಕಟ್ಟು ಪುದೀನ ತಗೊಂಡಿದ್ದೀನಿ. ಇದು ಈರುಳ್ಳಿ ಫ್ರೈ ಮಾಡಿದಾಗಿದೆ ಅಲ್ಲ, ಇದನ್ನು ಮತ್ತು ಕೊತ್ತಂಬರಿ ಮತ್ತು ಪುದೀನ ಮತ್ತು ಮೆಣಸಿನ್ಕಾಯಿ ಇಷ್ಟು ಕೂಡಿಸಿ ನಾನು ಮಿಕ್ಸಿ ಮಾಡ್ಕೋತೀನಿ. ಇದು ಮಿಕ್ಸಿ ಸಂದಿದೆ, ಇದರಲ್ಲಿ ನಾನು 2 ಸಲ ಮಾಡ್ಕೋತೀನಿ. ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಶುಂಠಿ ಪೇಸ್ಟು 2 ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡೋಣ, ಪೇಸ್ಟ್ ಮಾಡೋಣ. ನಾನು ಬಾಳ್ಗೆಯಲ್ಲಿ 4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಮಸಾಲೆನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ 2 ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದರಲ್ಲಿ ಪುದೀನ, ಕರಿದ ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟು ಪೇಸ್ಟ್ ಮಾಡ್ಕೊಂಡು ಇದನ್ನು ಹಾಕ್ತಾ ಇದ್ದೇನೆ. ಈ ಮಟನ್ ಮಸಾಲೆಗೆ ಟೇಸ್ಟ್ ಕೊಡೋದೇ ಇದು. ಈಗ ಇದು ಫ್ರೈ ಆಗಿದಾಗಿದೆ. ಇದಕ್ಕೆ ನಾವು 4 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋದು. ಎರಡು 3 ನಿಮಿಷ ಫ್ರೈ ಆಗಲಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆ ಸಾಮಾನು ಹಾಕ್ಕೊಳ್ಳೋಣ. 1 ಟೀಸ್ಪೂನು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. 1/2 ಟೀಸ್ಪೂನು ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. 1 ಟೀಸ್ಪೂನ್ ಸಣ್ಣ ಟೀಸ್ಪೂನು ಅರಿಶಿನ, 1 ಸ್ಪೂನು ಖಾರ ಪುಡಿ, 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ಉಪ್ಪು. ನಾನು ಹಳ್ಳಕ್ಕೆ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಸಾಲೆ ಸ್ವಲ್ಪ ಫ್ರೈ ಆಗಲಿ. ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ನಿಮಗೆ ಬೇಕಾದರೆ
ನೀವು ಜಾಸ್ತಿ ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು ನಿಮ್ಮ ಟೇಸ್ಟ್ ಅನುಸಾರವಾಗಿ. ಇದಕ್ಕೆ ಈಗ ಬಾಯ್ಲ್ ಮಾಡಿದ ಮಟನ್ ಹಾಕೋಣ. ಈಗ ಬಾಯ್ಲ್ ಮಾಡಿದ ಮಟನ್ ಹಾಕೋಣ. ಮಟನ್ ಬಾಯ್ಲ್ ಮಾಡುವಾಗ ಉಪ್ಪು ಹಾಕಬೇಕು, ನಾನು ಹೇಳೋದನ್ನು ಮರ್ತಿದ್ದೆ. ಈಗ ಇದಕ್ಕೆ ಗರಂ ಮಸಾಲ ಹಾಕೋಣ. ನಾನು ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಆಲ್ರೆಡಿ ನಾವು ಬಾಯ್ಲ್ ಮಾಡಿದ್ರಿಂದ ಜಾಸ್ತಿ ಬೇಯಿಸೋದು ಬರೋದಿಲ್ಲ, ಆದರೂ ಒಂದು 5 ನಿಮಿಷ ಮಸಾಲೆಯಲ್ಲಿ ಮಟನ್ ಎಲ್ಲ ಬೇಯಬೇಕು. ಒಂದು 5 ನಿಮಿಷ ಬೇಯಲಿ. ಇದಕ್ಕೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಹಾಕೋಣ, 1/2 ಗ್ಲಾಸ್ನಷ್ಟು. ನೋಡಿ ಈಗ ಇದಾಗಿದೆ, ಮಟನ್ ಚೆನ್ನಾಗಿ ಬೇಯ್ದಿದೆ. ಈಗ ಸರ್ವ್ ಮಾಡಲು ರೆಡಿಯಾಗಿದೆ ನಮ್ಮದು ಮಟನ್ ಮಸಾಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ವೀಕ್ಷಕರೇ, ಮಟನ್ ಮಸಾಲ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.